ಸಿದ್ಧವೇದ ಎಂಬ ಮೋಕ್ಷಸೂತ್ರದಲ್ಲಿ 28ನೇ ಅಧ್ಯಾಯದಲ್ಲಿ 2ನೇ ಭಾಗ. ಗುರು: ಆ ಅಹಂಕಾರವು ಎಲ್ಲಿಂದ ಉಂಟಾದದ್ದು? ಶಿಷ್ಯ: ಮನಸ್ಸಿನಿಂದ. ಗುರು: ಹಾಗಾದರೆ ಜೀವನು, ಮನಸ್ಸು, ಅಹಂಕಾರವು ಎಂಬ ಮೂರು ಅವಸ್ಥೆಗಳು ನಮಗುಂಟು. ಇವುಗಳಲ್ಲಿ ಒಂದೊಂದಕ್ಕೆ ಮೂರು ಮೂರು ಅವಸ್ಥೆಗಳು ಉಂಟು. ಇದರಲ್ಲಿ ನಾನೆಂಬ ಅಹಂಕಾರಕ್ಕೆ ಇರುವ ಮೂರು ಅವಸ್ಥೆಗಳು ಜಾಗೃತೆ, ಸುಷುಪ್ತಿ, ಸ್ವಪ್ನ ಎಂಬವುಗಳು. ಇದರ ವಿಷಯವಾಗಿ 7ನೇ ಅಧ್ಯಾಯದಲ್ಲಿ ವಿವರಿಸುತ್ತದೆ. ಆದರೆ ಅವು ಅಹಂಕಾರಕ್ಕಿರುವದಾಗಿರುತ್ತದೆ. ಅದು ಈಗ ನಾವು ಅನುಭವಿಸುವ ಜಾಗೃತೆ, ಸುಷುಪ್ತಿ, ಸ್ವಪ್ನವಾಗಿರುತ್ತದೆ. ಯಥಾರ್ಥದಲ್ಲಿ ಸ್ವಪ್ನ, ಸುಷುಪ್ತಿ, ಜಾಗೃತೆ ಎಂತ ಆಗುತ್ತದೆ. ಆದರೆ ಸ್ವಪ್ನ ಮತ್ತು ಜಾಗೃತಿನ ಮಧ್ಯೆ ಸುಷುಪ್ತಿಯು ಆಗ ಮೊದಲು ಸ್ವಪ್ನವು, ಆಮೇಲೆ ಸುಷುಪ್ತಿಯು, ಅನಂತರ ಜಾಗೃತಿಯೂ ಆಗಿರುತ್ತದೆ. ಆದರೆ ಲೋಕದ ಈಗಿನ ಅನುಭವವೂ ಆಗಲ್ಲ. ಮೊದಲು ಸುಷುಪ್ತಿಯು, ಆ ಸುಷುಪ್ತಿಯಲ್ಲಿ ಸ್ವಪ್ನವು, ಆ ಸ್ವಪ್ನದ ಅಂತ್ಯದಲ್ಲಿ ಶೀಘ್ರವಾಗಿ ಫಕ್ಕನೆ ಎಚ್ಚರಿಯಾಗಿ ಜಾಗೃತಿಯೂ ಆಗಿರುತ್ತದೆ. ಇವುಗಳೆಲ್ಲ ಅಹಂಕಾರ ಆಗಿರುತ್ತದೆ. ಅದು ಹೇಗೆಂದರೆ, ಈಗ ನಾವು ಅನುಭವಿಸುವಂಥದ್ದು ನಾನೆಂದು ಹೇಳುವ ಅಹಂಕಾರಕ್ಕಿರುವ ಜಾಗೃತಿಯಾಗಿರುತ್ತದೆ. ಅದು ಮನಸ್ಸಿನ ಕೆಲಸವಾಗಿರುತ್ತದೆ. ಈಗ ನಾವು ನಿದ್ರೆಯಿಂದ ಹೇಳುವಂಥದ್ದು ಅಹಂಕಾರಕ್ಕೆ ಇರುವುದಾಗಿರುತ್ತದೆ. ಅದು ಮನಸ್ಸಿನ ಕೆಲಸ ಬಿಟ್ಟ ಸಮಯ. ಆ ನಿದ್ರಿಸುವ ಸಮಯದಲ್ಲಿ ಕಾಣುವ ಸ್ವಪ್ನವು ಅಹಂಕಾರಕ್ಕೆ ಇರುವುದಾಗಿರುತ್ತದೆ. ಅದು ಮನಸ್ಸು ತನ್ನಿಂದ ಮಾಡಲ್ಪಟ್ಟ ಕೆಲಸಗಳ ಕುರಿತು ಆಲೋಚಿಸುವಂಥದ್ದು. ಈ ಮೂರು ಅವಸ್ಥೆಗಳು ನಾವು ಈಗ ಅನುಭವಗಳಾಗಿರುತ್ತವೆ. ಈ ಮೂರು ಅವಸ್ಥೆಗಳನ್ನು ಬಿಟ್ಟು ನಾನೆಂಬ ಅಹಂಕಾರವು ತನ್ನ ಉದ್ಭವ ಸ್ಥಾನವಾದ ಮನಸ್ಸಿಗೇನೇ ಹೋಗಿ ಸೇರುವಂಥದ್ದು. ಮುಂದಿನ ಸ್ಥಾನವು ಅದೇ ಉದ್ಭವ ಸ್ಥಾನವು, ಅದಕ್ಕೆಯೇ ಮೂಲಾಧಾರವೆಂದು ಹೆಸರು. ಆಗ ನಾನೆಂಬ ಅಹಂಕಾರವು ತನ್ನ ಮುಂದಿನ ಸ್ಥಾನವಾದ ಮನಸ್ಸಿನಲ್ಲಿ ಹೋಗಿ ಸೇರಿದ ಸಮಯ ಅದು ಮನಸ್ಸಿನ ಸ್ವಪ್ನವ್ಯವಸ್ಥೆಯು. ಅದೇಗೆಂದರೆ ಅಹಂಕಾರವು ಸ್ವಸ್ಥಾನದಲ್ಲಿ ಪ್ರವೇಶಿಸಿದಾಗ ಬಾಹ್ಯ ವೃತ್ತಿಗಳಲ್ಲಿ ಒಂದನ್ನಾದರೂ ಸಂಕಲ್ಪಿಸುವುದಕ್ಕೂ, ಪ್ರತ್ಯೇಕಿಸಿ ತಿಳಿದುಕೊಳ್ಳುವುದಕ್ಕೂ, ಗ್ರಹಿಸುವುದಕ್ಕೂ ಮನಸ್ಸಿಗೆ ಸಾಧ್ಯವಿಲ್ಲ. ಸ್ಥಾಪನಾ ಶಕ್ತಿ ಎಲ್ಲವೂ ನಾನೆಂಬ ಅಹಂಕಾರಕ್ಕೆ ಇರುವುದಾದ್ದರಿಂದ ಆ ಅಹಂಕಾರವು ಮನಸ್ಸಾಗಿರುವ ತನ್ನಲ್ಲಿ ಅಡಗಿದ ಸಮಯ ಏನೊಂದು ಬಾಹ್ಯ ವೃತ್ತಿಗಳನ್ನು ಗ್ರಹಿಸುವುದಕ್ಕೆ ಸಾಧ್ಯವಿಲ್ಲದೇ ಇರುವ ಮನಸ್ಸಿಗೆ ಒಂದು ಸ್ವಪ್ನ ತುಲ್ಯವಾಗುತ್ತದೆ. ಇದು ಮನಸ್ಸಿನ ಸ್ವಪ್ನವಾಗಿರುತ್ತದೆ. ನಾನೆಂಬ ಅಹಂಕಾರವು ಉದ್ಭವ ಸ್ಥಾನಕ್ಕೆ ಸೇರುವುದರಿಂದ ಆ ಅವಸ್ಥೆಗೆಯೇ ಮೂಲಾಧಾರವೆಂದು ಹೇಳುವುದು. ಸ್ವಾಧಿಷ್ಠಾನ ಎಂಬುದು ತನ್ನ ಅಡಿಸ್ಥಾನ. ಅಂದರೆ ಸ್ವ ಈಜಿಕೊಳ್ ಟು ತನ್ನ, ಅಧಿಷ್ಠಾನ ಈಜಿಕೊಳ್ ಟು ಸ್ವಸ್ಥಾನ, ಅಂದರೆ ತನ್ನ ಸ್ವಸ್ಥಾನ. ಯಾವಾಗ ಅಹಂಕಾರವು ಮನಸ್ಸಿನಲ್ಲಿ ಅಡಗುವುದೋ ಆಗ ಮನಸ್ಸಿಗೆ ಕೆಲಸವಿಲ್ಲದೆ ತನ್ನ ಸ್ವಸ್ಥಾನದಲ್ಲಿ ಪ್ರವೇಶಿಸಿದ ಸಮಯವು. ಆ ಅವಸ್ಥೆಯು ಮನುಷ್ಯನ ಸುಷುಪ್ತಿಯಾಗಿರುತ್ತದೆ. ಅದೇಗೆಂದರೆ ಆಗ ಮನಸ್ಸಿನಲ್ಲಿ ಯಾವುದೊಂದು ತಿಳುವಳಿಕೆಯೂ ಇಲ್ಲದೆ ಒಂದೂ ಇಲ್ಲದಂತಾಗಿರುತ್ತದೆ. ಅದೇಗೆಂದರೆ ನಾವು ಈಗ ಹಗಲೆಂದು ಹೇಳುವ ಸಮಯದಲ್ಲಿ ಹೊರಗಿನಿಂದ ಒಂದು ಮನೆಯ ಚಿಕ್ಕದೊಂದು ಕೋಣೆಯೊಳಗೆ ಹೋದರೆ ಆಗ ಹೆಚ್ಚು ಕತ್ತಲೆಯಾಗಿ ಯಾವುದೊಂದೂ ತಿಳಿಯದ ವಿಧಯದಲ್ಲಿ ಒಂದು ಭ್ರಮೆಯು ಉಂಟಾಗುವ ರೀತಿಯಾಗುವುದು. ಇದು ಸರ್ವಜನರಿಗೂ ಅನುಭವವಲ್ಲವೋ? ಹೀಗೆ ಬಾಹ್ಯದಿಂದ ಅಹಂಕಾರವಾಗಿರುವ ನಾನು ಮನಸ್ಸಾಗಿರುವ ತನ್ನಲ್ಲಿ ಸೇರಿದ ಸಮಯ ಮನಸ್ಸಾಗಿರುವ ತನ್ನ ಬಾಹ್ಯ ವೃತ್ತಿಯನ್ನು ಬಿಟ್ಟು ತನ್ನ ಸ್ವಸ್ಥಾನದಲ್ಲಿ ಪ್ರವೇಶಿಸಿದಾಗ ಯಾವುದೊಂದು ಪ್ರಕಾಶವು ತಿಳುವಳಿಕೆಯೂ ಇಲ್ಲದೆ ಶುದ್ಧ ಕತ್ತಲೆಯಾಗಿ ಒಂದು ತಿಳಿಯದೇ ಇರುವ ಅವಸ್ಥೆಯು ಅದು ಮನಸ್ಸಿನ ಸುಷುಪ್ತಿಯಾಗಿರುತ್ತದೆ. ಅದೇ ಸ್ವಾಧಿಷ್ಠಾನವೆಂಬ ಅವಸ್ಥೆಯು. ಮಣಿಪೂರಕ ಎಂಬುದು ಮನಸ್ಸಿನ ಜಾಗೃತ ವ್ಯವಸ್ಥೆಯಾಗಿರುತ್ತದೆ. ಅಂದರೆ ಮಣಿ ಎಂಬುದು ಮನಸ್ಸು, ಪೂರಕವೆಂದರೆ ತುಂಬಿಸುವುದು. ಆಗ ಮಣಿಯಾಗಿರುವ ಮನಸ್ಸು ಮತ್ತೊಂದಿಲ್ಲದೆ ಜೀವನೊಳಗೂಡಿ ಅದಾಗಿ ತುಂಬಿತು. ಆಗ ಅಲ್ಲಿ ಅತಿ ಪ್ರಕಾಶವಾಗಿ ಜ್ವಲಿಸಿತು. ಅದೇಗೆಂದರೆ ಮೇಲೆ ಹೇಳಿದ ಮನೆಯ ಚಿಕ್ಕ ಕೋಣೆಯೊಳಗೆ ಹೋದಾಗ ಕತ್ತಲೆಯಾಗಿ ತೋರಿದರೂ ಅಲ್ಲಿಯೇ ಸ್ವಲ್ಪ ಸಮಯ ಇದ್ದ ಚೆನ್ನಾಗಿ ನೋಡಿದರೆ ಅಲ್ಲಿ ಒಳ್ಳೆ ಪ್ರಕಾಶವಾಗಿ ಅಲ್ಲಿರುವ ಸರ್ವ ಅವಸ್ಥೆಗಳು ಕಂಡು ಸುಖವಾಗಿ ತೋರುತ್ತದೆ. ಇದು ಲೋಕದ ಜನರ ಅನುಭವವಾಗಿ ಇರುತ್ತದೆ. ಹೀಗೆ ಮನಸ್ಸು ಸ್ವಸ್ಥಾನಕ್ಕೆ ಪ್ರವೇಶಿಸಿದಾಗ ಮೊದಲು ಕತ್ತಲೆಯಾಗಿಯೂ ಸ್ವಲ್ಪ ಸಮಯ ಅಲ್ಲಿಯೇ ಇರುವಾಗ ಅಲ್ಲಿ ಚೆನ್ನಾಗಿ ಪ್ರಕಾಶವಾಗಿಯೂ ಎಲ್ಲ ಅವಸ್ಥೆಗಳನ್ನು
ಅಲ್ಲಿ ತಿಳಿಯಲಾಗಿ ಒಳ್ಳೆಯ ಸುಖವಾಗಿಯೂ ತೋರುವುದು. ಇದು ಮನಸ್ಸಿನ ಜಾಗೃತವಾಗಿರುತ್ತದೆ. ಇದೇ ಮಣಿಪೂರಕ ಎಂಬ ಅವಸ್ಥೆಯು. ಅನಾಥವೆಂದರೆ ಅನ ಈಜಿಕ್ವಲ್ ಟು ಅಗ್ನಿ, ಹತ ಈಜಿಕ್ವಲ್ ಟು ನಾಶ. ಅಂದರೆ ಅಗ್ನಿಯಾಗಿ ಪ್ರಕಾಶಿಸಿಕೊಂಡಿರುವ ಮನಸ್ಸು ತನ್ನ ಉದ್ಭವ ಸ್ಥಾನವಾದ ಜೀವದಲ್ಲಿ ಲಯಿಸಿತು. ಆಗ ಅದು ಜೀವನ ಸ್ವಪ್ನಾವಸ್ಥೆ ಆಯಿತು. ಅಂದರೆ ಪ್ರಕಾಶವಾಗಿ ಮನಸ್ಸಾಗಿರುವ ವಸ್ತುವು ಜೀವದಲ್ಲಿ ಲಯಿಸುವ ಸಮಯ ಉಂಟಾಗಿರುವ ಶೋಭೆಯು ಪ್ರಕಾಶವು ಇಂಥದ್ದೆಂದು ವಿವರಿಸಿ ತಿಳಿಯಲು ಸಾಧ್ಯವಾಗದೆ ಒಂದು ಸ್ವಪ್ನತುಲ್ಯವಾಗಿ ಇರುವುದು. ಇದು ಜೀವನ ಸ್ವಪ್ನಾವಸ್ಥೆ. ಇದಕ್ಕೆ ಅನಾಥ ಎಂದು ಹೆಸರು. ವಿಶುದ್ಧಿ ಎಂದು ಹೇಳುವುದು ವಿ ಪ್ಲಸ್ ಶುದ್ಧಿ. ವಿ ಈಜುಕೊಟ್ಟು ವಿಶೇಷ, ಶುದ್ಧಿ ಈಜುಕೊಟ್ಟು ನಿರ್ಮಲತೆ. ತಿಳುವಳಿಕೆ ನಿರ್ಮಲವಾಯಿತು. ಆಗ ಏನೂ ತಿಳಿಯದೆ ಯಾವುದೊಂದು ಗೊತ್ತಿಲ್ಲದೆ ಮೇಲೆ ಹೇಳಿದ ಪ್ರಕಾರವಿರುವ ಜೀವನು ಶಿವನು ಮಾತ್ರ ಇರುವುದು. ಆ ಅವಸ್ಥೆಯು ಶಿವನ ಸುಷುಪ್ತಿಯು ಆ ಜೀವನು ತನ್ನಿಂದ ಉದ್ಭವಿಸಿದ ಮನಸ್ಸಿನಿಂದುಂಟಾದ ಎಲ್ಲ ಕಲ್ಮಶಗಳು ನಾಶವಾಗಿ ಜೀವನಲ್ಲಿ ಮನಸ್ಸು ಲಯಿಸಿ ಆ ಜೀವನು ಮಾತ್ರವಾಗಿ ಒಂದೂ ತಿಳಿಯದೆ ಇರುವ ಅವಸ್ಥೆಯು ಸುಷುಪ್ತಿಯು. ಇದೇ ವಿಶುದ್ಧಿ ಎಂಬ ಅವಸ್ಥೆಯು. ಅಗ್ನ ಎಂಬುದು ಜೀವನೇ ಶಿವನಾಗಿ ಉದ್ಭವಸ್ಥಾನವಾಗಿರುವ ಆನಂದದಲ್ಲಿ ಲಯಿಸಿ ಮತ್ತೊಂದಿಲ್ಲದೆ ಆನಂದಿಸಿಕೊಂಡಿರುವ ಅವಸ್ಥೆಯು. ಅದು ಜೀವನ ಜಾಗೃತಿಯು. ಅದಕ್ಕೆ ಅಗ್ನ ಎಂದು ಹೆಸರು. ಷಡಧಾರಗಳೊಂದು ಸ್ಥಿತಿ ಈ ವಿಧವಾಗಿದೆ. ಇದೇ ಬ್ರಹ್ಮಾನಂದವು. ಆದರೆ ಈ ಬ್ರಹ್ಮಾನಂದವು ಇಂಥದ್ದೆಂದು ಹೇಳಿದರೆ ಯಾರಿಗೂ ತಿಳಿಯಲು ಅಸಾಧ್ಯವೆಂದು ಪರಮನನ್ನು ಭುಜಿಸಿದವರಿಗೇನೆ ಅದರ ರುಚಿಯು ತಿಳಿಯುವುದಲ್ಲದೆ ಅದನ್ನು ಭುಜಿಸಿದವರಿಗೆ ಅದನ್ನು ರುಚಿಯು ಗೊತ್ತಾಗಲಾರದೆಂದು ಲೋಕದಲ್ಲಿ ಹೇಳುತ್ತಾರೆ. ಆದರೆ ಅದನ್ನು ತಿಳಿಯಬಹುದು. ಸರ್ವ ಜೀವಿಗಳು ಬ್ರಹ್ಮಾನಂದವನ್ನು ಅನುಭವಿಸಿ ಬರುತ್ತವೆ. ಆದರೆ ಅದು ಹೇಗೆಂದರೆ ತಾನು ಭುಜಿಸಿಕೊಂಡು ಜೀವಿಸಬೇಕಾದ ತನ್ನ ಸ್ವಂತ ಸ್ವತ್ತನ್ನು ನಾಶ ಮಾಡುವುದಕ್ಕೋಸ್ಕರವೇ ಅದನ್ನು ಕಳವು ಮಾಡುವಂಥದ್ದು. ಅಂದರೆ ಆ ಸ್ವತ್ತನ್ನು ತೆಗೆಯುವುದಕ್ಕೆ ಹೋಗಿ ಆ ವಸ್ತುವನ್ನು ಮುಟ್ಟುವ ಸಮಯದಲ್ಲಿ ಉಂಟಾಗುವ ಅವಸ್ಥೆಯು ಬ್ರಹ್ಮಾನಂದವು. ಶಿಷ್ಯ: ಸ್ವಾಮಿ, ಅವನವನ್ನು ಜೀವಿಸಬೇಕಾದ ಅವನವನ ಸ್ವಂತ ಸ್ವತ್ತನ್ನು ಅವನವನ್ನೇ ಕಳವು ಮಾಡಿ ನಾಶ ಮಾಡುವನು? ಗುರು: ಹೌದು. ಲೋಕದಲ್ಲಿರುವ ಸರ್ವ ಜೀವಿಗಳು ಅವರವರು ಎಂದೆಂದಿಗೂ ಸೇವಿಸಿ ಜೀವಿಸಿರಬೇಕಾದ ಸ್ವತ್ತನ್ನು ಅವರವರೇ ಕದ್ದು ನಾಶ ಮಾಡುವುದರಿಂದಲೇ ಸತ್ತು ಹೋಗುವುದಕ್ಕೆ ಕಾರಣವಾದ್ದು. ಅದೇನೆಂದರೆ ಈಗ ಲೋಕದಲ್ಲಿರುವ ಸರ್ವ ಜೀವಿಗಳು ಹೆಚ್ಚಾಗಿ ಆಗ್ರಹಿಸಿಕೊಂಡಿರುವುದು ಮೈಥುನವಾಗಿರುತ್ತದೆ. ಅಂದರೆ ಸ್ತ್ರೀ ಪುರುಷ ಸಂಯೋಗವು. ಆದರೆ ಲೋಕದಲ್ಲಿ ಯಾವುದೊಂದು ಕೆಲಸವನ್ನು ಮಾಡುವಾಗಲೂ ಮನಸ್ಸು ಅದರಲ್ಲಿ ನಿಲ್ಲದೆ ಭಿನ್ನ ಭಿನ್ನವಾಗಿ ಓಡಾಡಿಕೊಂಡಿರುತ್ತದೆ. ಸ್ತ್ರೀ ಪುರುಷ ಸಂಯೋಗವೆಂಬ ಕೆಲಸದಲ್ಲಿ ಮನಸ್ಸು ಯಾವುದೊಂದರಲ್ಲಿಯೂ ಹೋಗದೆ, ಅಂದರೆ ಕಣ್ಣಿನಿಂದ ನೋಡುವುದಕ್ಕೂ, ಕಿವಿಯಿಂದ ಕೇಳುವುದಕ್ಕೂ, ಮೂಗಿನಿಂದ ಮೂಸುವುದಕ್ಕೂ, ನಾಲಿಗೆಯಿಂದ ರುಚಿಸುವುದಕ್ಕೂ, ತೊಕ್ಕಿನಿಂದ ಅಂದರೆ ಚರ್ಮದಿಂದ ಮುಟ್ಟಿ ತಿಳಿಯುವುದಕ್ಕೂ ಹೊರಗೆ ಹೋಗದೆ ತನ್ನೊಳಗೆ ಅಡಗಿ ಪಂಚೇಂದ್ರಿಯಗಳ ಮಾರ್ಗವಾಗಿ ಮನಸ್ಸಿಗೆ ಹೊರಗೆ ಚಲನವಿಲ್ಲದೆ ಮನಸ್ಸಿನೊಡನೆ ಜೀವನು ತನ್ನ ಒಳಗೆಯೇ ಅಡಗಿ ತನ್ನೊಳಗೆಯೇ ಮೇಲು ಕೀಳಾಗಿ ಗದ್ಗರಿಸಿ ಕೇಳಲು ಮೇಲು ಆಗಿ ಚಲಿಸಿ ತನ್ನ ಜೀವಶಕ್ತಿ ಮೇಲೆ ಹೋಗಿ ಬ್ರಹ್ಮರಂಧ್ರದಲ್ಲಿರುವ ಶುಕ್ಲವನ್ನು ಮುಟ್ಟುವ ಸಮಯ ಆಗುವ ಅವಸ್ಥೆಯು ಇಂಥದೆಂದು ವಿವರಣಿಸಿ ಹೇಳುವುದಕ್ಕೆ ಯಾರಿಗಾದರೂ ಸಾಧ್ಯ ಉಂಟೋ? ಶಿಷ್ಯ: ಇಲ್ಲ. ಗುರು: ಇದುವೇ ಬ್ರಹ್ಮಾನಂದವು. ಏತಕ್ಕೆಂದರೆ ಬ್ರಹ್ಮವೆಂಬುದು ಶುಕ್ಲವು. ಆ ಶುಕ್ಲವಾಗಿರುವ ಬ್ರಹ್ಮವನ್ನು ಜೀವನು ಹೋಗಿ ಮುಟ್ಟುವ ಸಮಯದಲ್ಲಿ, ಅಂದರೆ ಅತಿ ಕಡಿಮೆಯಾದ ಒಂದು ವಿಗಳಿಗೆ ಸಮಯದಲ್ಲಿರುವ ಸ್ಥಿತಿಯು ಇಂಥ ಪ್ರಕಾರವೆಂದು ಯಾವನೊಬ್ಬನಿಂದಲೂ ಹೇಳುವುದಕ್ಕೆ ಸಾಧ್ಯವಿಲ್ಲ. ಅದೇ ಆನಂದವು. ಇದರಿಂದಲೇ ಆನಂದದಿಂದ ಉದ್ಭವವೆಂದು ಹೇಳುವ ಕಾರಣವು. ಅದುದರಿಂದ ಆ ಉದ್ಭವಿಸಿದ ಆನಂದದಲ್ಲಿಯೇ ಜೀವನು ಹೋಗಿ ಲಯಿಸಿರುವುದಾಗಿರುತ್ತದೆ. ಬ್ರಹ್ಮಾನಂದವು ಆ ಪ್ರಕಾರ ಲಯಿಸಿ ಆ ಶುಕ್ಲವಾಗಿರುವ ಬ್ರಹ್ಮವನ್ನು ಪಾನ ಮಾಡಿ ಎಂದೆಂದಿಗೂ ನಾಶವಿಲ್ಲದೆ ಆನಂದಮತ್ತನಾಗಿ ಇರಬೇಕಾದ ವಸ್ತುವೇ ಶುಕ್ಲವಾಗಿರುತ್ತದೆ. ಅದನ್ನು ನಾವು ಆಲೋಚಿಸದೆ ಒಂದು ವಿಗಳಿಗೆ ಸಮಯಕ್ಕಿರುವ ಒಂದು ಸುಖವನ್ನು ಆಶಿಸಿ ತಾನು ಎಂದಿಗೂ ಭುಜಿಸಿ ಜೀವಿಸಿರಬೇಕಾದ ವಸ್ತುವನ್ನು ಕದ್ದು ಕಳವು ಮಾಡಿ ತನ್ನನ್ನು ತಾನೇ ನಾಶಪಡಿಸುವವರು. ಆದುದರಿಂದ ಮೇಲೆ ಹೇಳಿದ ಮೈಥುನ ಸಮಯದಲ್ಲಿ ಯಾವ ಪ್ರಕಾರದಲ್ಲಿ ಜೀವನು ನಮ್ಮೊಳಗೆ ಅಡಗಿ
ಒಳಗಿನಿಂದಲೇ ಕೆಳಗೆ ಮೇಲೆ ಗತಿಸಿ ಜೀವನು ಶುಕ್ಲವನ್ನು ಕದಿಯುವುದಕ್ಕೆ ಹೋಗುವಂತೆಯೇ ಮೇಲೆ ಹೇಳಿದ ಬ್ರಹ್ಮಸ್ವರೂಪವಾದ ಸತ್ತನ್ನು ಕದ್ದು ನಾಶ ಮಾಡದೆ ಮೇಲೆ ಹೇಳಿದಂತೆ ಜೀವನು ಒಳಗೇ ಕೆಳಗೆ ಮೇಲೆ ಗತಿ ಮಾಡಿ ಮೇಲೆ ಇರುವ ಬ್ರಹ್ಮವಾಗಿರುವ ಶುಕ್ಲದಲ್ಲಿ ಲಯಿಸುವಂತೆ ಮಾಡಿದರೆ ಎಂದೆಂದಿಗೂ ಸದಾ ಆನಂದಮತ್ತನಾಗಿರಬಹುದು. ಇದಕ್ಕೆ ತಾನೇ ಬ್ರಹ್ಮಾನಂದವೆಂದು ಹೆಸರು. ಲೋಕವಾಸಿಗಳು ಇದನ್ನು ತಡೆಯದೆ ಆಲೋಚನೆ ಮಾಡದೆ ಅವನವನ ಶಕ್ತಿ ಹೊರಗೆ ಬಿಟ್ಟು ಹಲವು ವಿಧಗಳಾಗಿ ಅದರಲ್ಲಿ ಭ್ರಮಿಸಿ ನಶಿಸಿ ಹೋಗುತ್ತಿದ್ದಾರೆ. ಆದ್ದರಿಂದ ತನ್ನನ್ನು ತಾನು ತಿಳಿದುಕೊಳ್ಳಬೇಕು ಎಂದು ಲೋಕದಲ್ಲಿ ಹೇಳುತ್ತಿದ್ದಾರೆ. ಹಾಗೆ ಹೇಳುವುದೇ ಹೊರತು ಯಾರೂ ತನ್ನನ್ನು ತಾನು ತಿಳಿದುಕೊಳ್ಳುತ್ತಿಲ್ಲ. ತನ್ನ ತಾನು ತಿಳಿದುಕೊಳ್ಳಬೇಕಾದರೆ ತನ್ನ ತಾನು ನೋಡಬೇಕು. ತನ್ನ ತಾನು ನೋಡದೆ ಬೇರೆ ಒಂದನ್ನು ನೋಡಿ ತಾನು ಅನ್ನುವುದು ತಿಳಿಯದೆ ನಶಿಸಿ ಹೋಗುವುದು. ಆದ್ದರಿಂದ ಲೋಕವಾಸಿಗಳಾದ ಸರ್ವಜೀವಿಗಳು ಅವನವನ ಒಳಗಿನಿಂದ ಬರುವ ಶಕ್ತಿಯನ್ನು ಅವನವನ ಒಳಗೇನೇ ಮೇಲೆ ಹೇಳಿದ ಪ್ರಕಾರ ಬ್ರಹ್ಮವಾಗಿರುವ ಶುಕ್ಲದಲ್ಲಿ ಲಯಿಸಿ ತಾನಾಗಿ ತನ್ಮಯವಾಗಿ ಕವೆಲ್ಲವೂ ಪ್ರಾಪ್ತಿಸಿ ಸದಾ ಆನಂದಮತ್ತರಾಗಿ ಇರಬೇಕೆಂದು ಪ್ರಾರ್ಥಿಸುತ್ತಿದ್ದೇವೆ. ಚಿದಂಬರವಾಸ ಮುಖಂಡಮೇಶಂ ಸದಾಶಿವಾಂಶಂ ಮನುಜಾವತಾರಂ ಸದಾಶಿವಾನಂದಮೇಶ ಕಾಮನ್ ಸದಾ ಪ್ರದಾತಾರ ಮಹಂ ಭಜಮಿ. ತಿಳಿವು ಹೊಂದುವುದಕ್ಕೆ ಸದ್ಗುರು ಕಟಾಕ್ಷವೊಂದೇ ಬೇಕಾಗಿರುವುದಲ್ಲದೆ ಮಿಕ್ಕಿದ ಸಾಧನೆಗಳು ತ್ರಿಲೋಕದಲ್ಲಿಲ್ಲ. ಗುರುಪಾದಗಳು ದೊರಕಿದ ನಂತರ ಬಹುಗಳಂತಿರುವ ಕಷ್ಟಗಳನ್ನು ದಾಟುತ್ತಾ ನಾಲ್ಕು ಪುರುಷಾರ್ಥಗಳನ್ನು ಸುಖವಾಗಿ ಸಂಪಾದಿಸಿಕೊಂಡಿರಬಹುದು. ತಿಳಿವಂ ಪುಂದು ಓದಕ್ಕೆ ಸದ್ಗುರು ಕಟಾಕ್ಷವೊಂದು ಬೇಕಿಲ್ಲದಂ ನುಳಿದಂ ಮಿಕ್ಕಿಹ ನಾದನಂಗಳು ತ್ರೈಲೋಕಂಗಳು ಇಲ್ಲವೋ ತಳೆಯವಾಗಲ್ ಗುರುಪಾದ ಪಾಳ್ಗೆ ದುರಿತ ಕೋಪವರಂ ದಾಟುತ್ತ. ಗಳಿಸುತ್ತಿರುಪನು ಮತ್ತೆ ನಾಲ್ಕು ಪುರುಷಾರ್ಥಂಗಳ್ ಚಿರೆಯ ಸದಿಂ ತೊನ್ನಿಲ್ ಹೋ ಗುರು ಕಟಾಕ್ಷ್ಮದಿನ್ ಮೇಲ ಎನ್ನೊಮ್ ಮಹಾ ದುರಿತವನ್ ಕಡಲೆ ಕಡಪ್ಪನ್ ಒಂದಿ ಚಡಕೆ ಗುರುವಿನ್ ಪದವೇನಂ ಕೈ ವನ್ನೆ ತಡಟ್ಕೆ ಪುರುಷಾರ್ಥ ಚತುಷ್ಕಮೆಲ್ಲಂ. ಸ್ನೇಹಿತರೆ, ಸಿದ್ಧವೇದ ಎಂಬ ಮೋಕ್ಷಸೂತ್ರದಲ್ಲಿ 22ನೇ ಅಧ್ಯಾಯದ 2ನೇ ಭಾಗವು ಇಲ್ಲಿಗೆ ಮುಕ್ತಾಯವಾಯಿತು.